ಹೀಗೆ 49 ರಲ್ಲಿ ಪ್ರಾರಂಭವಾದಂತಹ ಮುಂಬೈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಪ್ರಾರಂಭವಾದ ಈ ವಿಶ್ವವಿದ್ಯಾಲಯ 1950 ರಲ್ಲಿ ಅಧಿಕೃತವಾಗಿ ನೋಂದಣಿಗೊಂಡಿತು ಅಂತ ಅನ್ನೋದನ್ನ ನೋಡಬೇಕು. ಛೋಟಾ ಮಹಾಬಲೇಶ್ವರ ಅಂತ ಮಹಾರಾಷ್ಟ್ರದ ಮಹಾಬಲೇಶ್ವರ ಹಾಗೆ ಗಿರಿಧಾಮವಾಗಿ ಸುಪ್ರಸಿದ್ಧವಾಗಿದೆಯೋ ಹಾಗೆಯೇ ಇದು ಅದರ ಮಾದರಿಯಲ್ಲಿ ಗಿರಿಧಾಮದ ಹಾಗೆ ಇರುವಂಥದ್ದು. ಕಾರಣ ಇದು ಚಿಕ್ಕ ಮಹಾಬಲೇಶ್ವರ ಅಂತ ಹೆಸರಾಗಿರ್ತಕ್ಕಂಥದ್ದು. ಒಂದು ಕಡೆ ಆಲದ ಮರ ಬಿಳಿಲು ಬಿಟ್ಕೊಂಡು ನಿಂತಿದೆ, ಇನ್ನೊಂದು ಕೆಳಗಡೆ ಇರುವಂತಹ ಅರಿವೇ ಗುರು ಅನ್ನುವಂತಹ ಸಾಲು. ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಈ ಅತಿಥಿ ಗೃಹ ಇತ್ತು. ಕುಲಪತಿಗಳು, ಕುಲಸಚಿವರು, ಸಹಾಯಕ ಕುಲಸಚಿವರು ಹಾಗೂ ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ವಿಭಾಗಗಳಿಗೆ ಸಂಬಂಧಿಸಿದಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಇರುವಂತಹ ಸ್ಥಳ. 2009 ಅದು ತನ್ನ ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡ ಸವಿನೆನಪಿಗಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಇಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಕಲಿಯಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇಂತಹ ಒಂದು ಕನ್ನಡ ಶಾಲೆಯನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ. ನಾವೀಗ ಪ್ರವೇಶಿಸ್ತಾ ಇರೋದು ಧಾರವಾಡದ ಖ್ಯಾತ ವಿದ್ಯಾಸಂಸ್ಥೆ ಕರ್ನಾಟಕ ವಿಶ್ವವಿದ್ಯಾಲಯವನ್ನು. ಕರ್ನಾಟಕ ವಿಶ್ವವಿದ್ಯಾಲಯ 888 ಎಕರೆ ಪ್ರದೇಶಗಳನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ಇರುವಂತಹ ಒಂದು ಹೆಸರು ಛೋಟಾ ಮಹಾಬಲೇಶ್ವರ ಅಂತ. ಮಹಾರಾಷ್ಟ್ರದ ಮಹಾಬಲೇಶ್ವರ ಹೇಗೆ ಗಿರಿಧಾಮವಾಗಿ ಸುಪ್ರಸಿದ್ಧವಾಗಿದೆಯೋ ಹಾಗೆಯೇ ಇದು ಅದರ ಮಾದರಿಯಲ್ಲಿ ಗಿರಿಧಾಮದ ಹಾಗೆ ಇರುವಂಥದ್ದು. ಕಾರಣ ಇದು ಚಿಕ್ಕ ಮಹಾಬಲೇಶ್ವರ ಅಂತ ಹೆಸರಾಗಿರ್ತಕ್ಕಂಥದ್ದು. ಈ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ದಂತಹ ಪಾವುಟೆಯವರು ಅವರ ಕಾಲದಲ್ಲಿ ನಡೆದಿರತಕ್ಕಂತಹ ಅಭಿವೃದ್ಧಿ ಇವುಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಪಾವಟೆ ನಗರ ಅಂತ ಈಗ ಕರೆಯಲಾಗ್ತದೆ. ತಾವೀಗ ಎಡಗಡೆಯಲ್ಲಿ ನೋಡ್ತಾ ಇರೋದು ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಥಮಿಕ ಕನ್ನಡ ಶಾಲೆ. ಇಲ್ಲಿರ್ತಕ್ಕಂತಹ ಪ್ರಾಧ್ಯಾಪಕರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಕಲಿಯಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇಂತಹ ಒಂದು ಕನ್ನಡ ಶಾಲೆಯನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ. ಪ್ರಾರಂಭಿಕ ಘಟ್ಟದ 1980-90 ದಶಕದವರೆಗೆ ಇಲ್ಲಿರುವ ಎಲ್ಲ ಪ್ರಾಧ್ಯಾಪಕರ ಮಕ್ಕಳು ಕಲಿತದ್ದು ಇಲ್ಲಿಯೇ. ಇವತ್ತು ವಿಶ್ವವಿಖ್ಯಾತರಾಗಿ ಈ ದೇಶದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹಲವಾರು ಜನ ಈ ಪ್ರಾಥಮಿಕ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಪ್ರಸಿದ್ಧರಾಗಿದ್ದಾರೆ, ಪ್ರಸಿದ್ಧ ವಿಜ್ಞಾನಿಗಳಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಅಭಿಯಂತರರಾಗಿದ್ದಾರೆ ಅನ್ನೋದನ್ನು ನಾವು ನೆನೆಸಬೇಕಾಗ್ತದೆ. ತಾವೀಗ ನೋಡ್ತಾ ಇರೋದು ಕರ್ನಾಟಕ ವಿಶ್ವವಿದ್ಯಾಲಯವನ್ನು. ಬಲಗಡೆ ನಮಗೆ ಕಾಣಿಸ್ತಾ ಇರೋದು ಜೀವರಸಾಯನಶಾಸ್ತ್ರ ವಿಭಾಗ. ಈ ಕರ್ನಾಟಕ ವಿಶ್ವವಿದ್ಯಾಲಯ 1949 ಸ್ಥಾಪನೆಗೊಂಡಿತು. ಈ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣರಾದಂಥ ಪ್ರಮುಖ ವ್ಯಕ್ತಿಗಳಲ್ಲಿ ರದ್ದ ಶ್ರೀನಿವಾಸರಾಯರು ಕೂಡ ಇದ್ದಾರೆ. ಹೀಗೆ 49 ಪ್ರಾರಂಭವಾದಂತಹ ಮುಂಬೈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಪ್ರಾರಂಭವಾದ ಈ ವಿಶ್ವವಿದ್ಯಾಲಯ 1950 ಅಧಿಕೃತವಾಗಿ ನೋಂದಣಿಗೊಂಡಿತು ಅಂತ ಅನ್ನೋದನ್ನು ನೋಡಬೇಕು. ಈಗ ನಾವು ಎಡಗಡೆ ನೋಡ್ತಾ ಇರೋದು ಕನ್ನಡ ಸಂಶೋಧನಾ ಸಂಸ್ಥೆ. ಈ ವಿಭಾಗ 1930 ಪ್ರಾರಂಭವಾದದ್ದು. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ತದನಂತರ ತಂದು ಅದನ್ನು ಸೇರಿಸಲಾಯಿತು. ಕನ್ನಡ ಸಂಶೋಧನಾ ಸಂಸ್ಥೆಯೊಳಗೆ ವಸ್ತು ಸಂಗ್ರಹಾಲಯವೂ ಕೂಡ ಇದೆ. ಸುಮಾರು 2000 ಮೇಲ್ಪಟ್ಟು ಶಾಸನಗಳು, ವಿಗ್ರಹಗಳು, ತಾಮ್ರಪಟಗಳು ಮತ್ತು ಹಳೆಯ ಶಿಲಾಯುಗದಿಂದ ಹಿಡಿದು ಈ ಸಿಂಧೂ ನದಿ ನಾಗರಿಕತೆಯ ಸಂಸ್ಕೃತಿಯಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಪ್ರಾಚ್ಯ ವಸ್ತುಗಳ ಒಂದು ಪ್ರದರ್ಶನವನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ಮಾಡಲಾಗಿದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಅದೇ ರೀತಿ ಬಲಗಡೆ ಇರತಕ್ಕಂಥದ್ದು ಪ್ರಾಣಿಶಾಸ್ತ್ರ ವಿಭಾಗ. ಈ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ಪೆಸಿಮನ್ಸ್ ಅಂತ ನಾವೇನು ಕರಿತೇವೆ ಅಂದರೆ ಪ್ರಾಣಿಗಳು, ಕೀಟಗಳು ಮತ್ತು ಪಕ್ಷಿಗಳು ಇವೆಲ್ಲವುಗಳ ಪಳೆಯುಳಿಕೆಗಳ ವಸ್ತು ಸಂಗ್ರಹಾಲಯವನ್ನು ಕೂಡ
ಇಲ್ಲಿ ಮಾಡಲಾಗಿದೆ. ನೋಡಲಿಕ್ಕೆ ಸಂದರ್ಶಕರಿಗೆ ತುಂಬ ಸುಂದರವಾದಂತಹ ಆಕರ್ಷಣೀಯವಾದಂತಹ ಎರಡು ವಸ್ತು ಸಂಗ್ರಹಾಲಯಗಳು ಎದುರು ಬದರಾಗಿವೆ ಅಂತನ್ನೋದನ್ನು ನಾವು ನೋಡಬೇಕು. ಇದು ಈಗ ಬಲಕ್ಕಿರೋದು ಜೀವ ವಿಜ್ಞಾನ ಸಂಗ್ರಹಾಲಯ ಅಂತ, ಅದರಲ್ಲಿಯೂ ಕೂಡ ಅಂಥ ಒಂದು ಸಂಗ್ರಹಾಲಯವನ್ನು ಮಾಡಿದ್ದಾರೆ. ಈಗ ಎಡಕ್ಕೆ ಕಾಣಿಸ್ತಾ ಇರೋದು ಈ ವಿಶ್ವವಿದ್ಯಾಲಯದ ಹಿಂಭಾಗದ ಒಂದು ದೃಶ್ಯ, ಬಲಕ್ಕೆ ಕಾಣ್ತಾ ಇರೋದು ಸಸ್ಯಶಾಸ್ತ್ರ ವಿಭಾಗ. ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸಸ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪ್ರದರ್ಶನವನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಈ ಸಸ್ಯಶಾಸ್ತ್ರದ ಕುರಿತಾಗಿ ಅಧ್ಯಯನ ಕೈಗೊಳ್ಳುವವರಿಗೆ ಒಂದು ಉತ್ತಮವಾದಂತಹ ಪ್ರವೇಶಿಕೆ ಇಲ್ಲಿದೆ ಅಂತ ಅನ್ನೋದನ್ನು ಗಮನಿಸಬೇಕು. ಒಟ್ಟು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಲಾ ನಿಕಾಯಕ್ಕೆ ಸಂಬಂಧಿಸಿ 193 ಕೋರ್ಸ್ಗಳನ್ನು ಕಲಿಸಲಾಗ್ತದೆ. ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿ 105 ಕೋರ್ಸ್ಗಳನ್ನು ಕಲಿಸಲಾಗ್ತದೆ. ಹಾಗೆಯೇ ಕಾಮರ್ಸ್ ವಿಭಾಗಕ್ಕೆ ಸಂಬಂಧಿಸಿ 83 ಕೋರ್ಸ್ಗಳು, ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ 33 ಕೋರ್ಸ್ಗಳು, ಶಿಕ್ಷಣ ವಿಭಾಗದಲ್ಲಿ 25 ಕೋರ್ಸ್ಗಳು ಕೂಡ ಇಲ್ಲಿವೆ ಅಂತನ್ನೋದನ್ನು ನಾವು ಅತ್ಯಂತ ಅಭಿಮಾನದಿಂದ ಹೇಳಬಹುದಾಗಿದೆ. ಇಡೀ ಭಾರತಕ್ಕೆ ಹೋಲಿಸಿದಾಗ ಇಲ್ಲಿರುವ ವಿಶ್ವವಿದ್ಯಾಲಯಗಳ ಸಂಖ್ಯೆಯಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ 216ನೆಯ ರ್ಯಾಂಕ್ ಇದೆ. ಹಾಗೆಯೇ ವಿಶ್ವಕ್ಕೆ ಸಂಬಂಧಿಸಿ ಹೋಲಿಸಿದಾಗ ಇದು 6870ನೆಯ ರ್ಯಾಂಕನ್ನು ಹೊಂದಿದೆ. ತೀರಾ ಇತ್ತೀಚೆಗೆ 2022ರಲ್ಲಿ ಇದು ನ್ಯಾಕ್ನಿಂದ ಎ ಗ್ರೇಡನ್ನು ಪಡೆದುಕೊಂಡಿದೆ ಅಂತನ್ನೋದನ್ನು ನಾವು ಗಮನಿಸಬೇಕು. ಈ ವಿಶ್ವವಿದ್ಯಾಲಯದ ಸುಪ್ರಸಿದ್ಧರಾದಂತಹ ಹಳೆಯ ವಿದ್ಯಾರ್ಥಿಗಳು ಅಂತಂದರೆ ನಮ್ಮಲ್ಲಿ IAS ಅಧಿಕಾರಿಗಳಾಗಿದ್ದ ಜೆ ಅಲೆಕ್ಸಾಂಡರ್ ಅವರು, KS ಆಮೂರ್ ಅವರು, DV ಗುರುಪ್ರಸಾದ್ ಅವರು, ತಮಗೆ ಗೊತ್ತಿರುವಂಥದ್ದು DV ಗುರುಪ್ರಸಾದ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ಹಾಗೆಯೇ ಸುರೇಶ್ ಹೆಬ್ಳೀಕರ್, ನಟ ಮತ್ತು ನಾಟಕಕಾರರು, SR ಹಿರೇಮಠರು, ಈಗ ಪರಿಸರವಾದಿಗಳು ಮತ್ತು ಈ ಜನಸಂಘಟನೆಯಲ್ಲಿ ತುಂಬ ಮುಂಚೂಣಿಯಲ್ಲಿರ್ತಕ್ಕಂಥವರು, ಕನ್ನಡದ ಸಾಹಿತಿಗಳಾದಂತಹ ಚಂಪಾ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರತಕ್ಕಂತಹ ಚಂದ್ರಶೇಖರ ಕಂಬಾರ, ಸುಪ್ರಸಿದ್ಧ ಸಂಶೋಧಕರಾದ ಕಲಬುರ್ಗಿಯವರು, ಒಬ್ಬ ಉತ್ತಮ ರಾಜಕಾರಣಿಯಾಗಿರ್ತಕ್ಕಂತಹ ಅನಂತಕುಮಾರ್ ಅವರು, ಇವತ್ತು ದಾನಚಿಂತಾಮಣಿ ಅಂತಲೇ ಹೆಸರಾಗಿರ್ತಕ್ಕಂತಹ ಇನ್ಫೋಸಿಸ್ನ ಒಡತಿ ಸುಧಾ ಮೂರ್ತಿಯವರು, ಗೋವೆಯ ಮುಖ್ಯಮಂತ್ರಿಗಳಾಗಿದ್ದ ಶಶಿಕಲಾ ಕಾಕೋಡ್ಕರ್, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇದೇ ವಿಶ್ವವಿದ್ಯಾಲಯದ ಇದೇ ನೆಲದಲ್ಲಿ ಕಲಿತು ತಮ್ಮ ಜ್ಞಾನದ ಕ್ಷಿತಿಜವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ವಿಶ್ವವಿದ್ಯಾಲಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಅಷ್ಟೇ ಅಲ್ಲ ಇಡೀ ಭಾರತಕ್ಕೆ ಹೆಸರನ್ನು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಎದುರಿಗೆ ಇರ್ತಕ್ಕಂಥದ್ದು ವಜ್ರ ಮಹೋತ್ಸವ ಸ್ಮಾರಕ ಅಂತ, ಅಂದರೆ 1949ರಲ್ಲಿ ಸ್ಥಾಪಿತವಾದಂತಹ ಈ ವಿಶ್ವವಿದ್ಯಾಲಯ ಅದರ ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡಂತಹ ಸಂದರ್ಭದಲ್ಲಿ ಸ್ಥಾಪಿತಗೊಂಡಿತು. ಮುಂದೆ 2009ರಲ್ಲಿ ಅದು ತನ್ನ ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡ ಸವಿನೆನಪಿಗಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ನಾವು ಎಡಕ್ಕೆ ನೋಡ್ತಾ ಇದ್ದೀರಿ, ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತ ಸೌಧ. ಕುಲಪತಿಗಳು, ಕುಲಸಚಿವರು, ಸಹಾಯಕ ಕುಲಸಚಿವರು ಹಾಗೂ ಸ್ನಾತಕೋತ್ತರ ಮತ್ತು PhD ವಿಭಾಗಗಳಿಗೆ ಸಂಬಂಧಿಸಿದಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಇರುವಂತಹ ಸ್ಥಳ. ಎದುರಿಗೆ ತಾವು ಕಾಣ್ತಾ ಇರೋದು ಇಬ್ಬರು ಸ್ನಾತಕರು ನಿಂತಿದ್ದಾರೆ, ಒಬ್ಬ ವಿದ್ಯಾರ್ಥಿ, ಇನ್ನೊಬ್ಬ ವಿದ್ಯಾರ್ಥಿನಿ. ಇದು ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಅಂತ ಘೋಷಿತವಾದಾಗ ನಿಲ್ಲಿಸಿದಂತಹ ಮೂರ್ತಿಗಳು. ಈ ವಿಶ್ವವಿದ್ಯಾಲಯದ ಎಂಬ್ಲಮ್ನಲ್ಲಿ ಒಂದು ಕಡೆ ಆಲದ ಮರ ಬಿಳಿಲು ಬಿಟ್ಕೊಂಡು ನಿಂತಿದೆ, ಇನ್ನೊಂದು ಕೆಳಗಡೆ ಇರುವಂತಹ ಅರಿವೇ ಗುರು ಅನ್ನುವಂತಹ ಸಾಲು. ಕೇವಲ ಪುಸ್ತಕದ ಓದು ಓದಲ್ಲ, ತನ್ನ ಅರಿವೇ ತನಗೆ ಗುರುವಾಗಬೇಕು ಅನ್ನುವ ನಿಟ್ಟಿನಲ್ಲಿ
ವಚನಕಾರರು ಹೇಳಿದಂತಹ ಒಂದು ಸಾಲನ್ನು ಇದು ತನ್ನ ಘೋಷವಾಕ್ಯವನ್ನಾಗಿ ಸ್ವೀಕರಿಸಿದೆ ಅಂತ ಅನ್ನೋದನ್ನು ಇದು ನೆನಪಿಸ್ತದೆ. ಎಡಭಾಗದಲ್ಲಿ ಪೊಲೀಸ್ ಠಾಣೆ ಇದೆ, ಅದರ ಪಕ್ಕದಲ್ಲಿ ಶಿಶು ವಿಹಾರ ಇದೆ. ಅಂದರೆ ಚಿಕ್ಕ ಮಕ್ಕಳಿಗಾಗಿ ಇಲ್ಲಿರುವಂತಹ ಪ್ರಾಧ್ಯಾಪಕ ಪ್ರಾಧ್ಯಾಪಕಿಯರು ತಮ್ಮ ಚಿಕ್ಕ ಮಕ್ಕಳನ್ನು ಇಲ್ಲಿ ಲಾಲನೆ ಪಾಲನೆಗಾಗಿ ಇಡೀ ದಿನ ಬೆಳಗ್ಗೆ 11 ರಿಂದ ಸಂಜೆ 5 ಗಂಟೆವರೆಗೂ ಬಿಡುವಂಥ ಒಂದು ಸೌಲಭ್ಯ ಇದೆ. ಎಡಭಾಗಕ್ಕೆ ಕಾಣಿಸ್ತಾ ಇರೋದು ಡಾಕ್ಟರ್ RC ಹಿರೇಮೆಠ್ ಕನ್ನಡ ಅಧ್ಯಯನ ಪೀಠ. ಈ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಇದರ ಮುಖ್ಯಸ್ಥರಾಗಿದ್ದಂತಹ RC ಹಿರೇಮಠರ ಹೆಸರನ್ನೇ ಈ ವಿಭಾಗಕ್ಕೆ ಇಡಲಾಗಿದೆ. RC ಹಿರೇಮಠರು ತದನಂತರದ ಕಾಲಘಟ್ಟದಲ್ಲಿ ಜಯಲಕ್ಷ್ಮಮಣ್ಣಿಯವರು ಕುಲಪತಿಗಳಾಗಿ ನಿಧನ ಹೊಂದಿರಾದಾಗ ಅವರ ನಂತರ ಕುಲಪತಿಗಳಾಗಿ ಬಂದವರು. ಎಡಗಡೆ ಇರೋದು ಬಾಬು ಜಗಜೀವನ್ ರಾಮ್, ಒಬ್ಬ ಉತ್ತಮ ರಾಜಕಾರಣಿಗಳಲ್ಲಿ ಒಬ್ಬರು. ಅವರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಈಗ ತಾವು ನೋಡ್ತಾ ಇರೋದು ಸಂಗೀತ ಅಧ್ಯಯನ ವಿಭಾಗ. ಸ್ನಾತಕೋತ್ತರವಾಗಿ ಸಂಗೀತವನ್ನು ಅಧ್ಯಯನ ಕೈಗೊಳ್ಳುವವರಿಗೆ ಇದು ಒಂದು ನೆಲೆ. ಇನ್ನು ಬಲಭಾಗದಲ್ಲಿ ತಾವು ನೋಡ್ತಾ ಇರೋದು ಬಸವೇಶ್ವರ ಅಧ್ಯಯನ ಪೀಠ. ಶರಣರು, ವಚನಕಾರರು 12ನೇ ಶತಮಾನದಲ್ಲಿ ಮಾಡಿದಂತಹ ಕ್ರಾಂತಿ ವಿಶ್ವವಿಖ್ಯಾತವಾದುದು. ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಟ್ಟಿರತಕ್ಕಂತಹ ಕೊಡುಗೆ, ಅದರ ಅಧ್ಯಯನಗಳಿಗಾಗಿ ಇರುವಂತಹ ಒಂದು ಸಂಸ್ಥೆ, ಅಧ್ಯಾಪನಕ್ಕಾಗಿಯೂ ಕೂಡ ಇರುವುದು ಬಸವೇಶ್ವರ ಪೀಠ. ಹಾಗೆಯೇ ಎಡಭಾಗದಲ್ಲಿ ತಾವು ನೋಡ್ತಾ ಇರೋದು ಅಂಬೇಡ್ಕರ್ ಅಧ್ಯಯನ ಪೀಠ. ಹೊರಗಡೆ ಅಂಬೇಡ್ಕರ್ರ ಮೂರ್ತಿಯನ್ನು ಕೂಡ ನಿಲ್ಲಿಸಲಾಗಿದೆ. ದಲಿತರ ಶೌರ್ಯದ ಸಂಕೇತ ಎನ್ನುವ ರೀತಿಯೊಳಗೆ ಅದರ ಸ್ಮಾರಕವನ್ನು ನಿಲ್ಲಿಸಿದ್ದಾರೆ. ಸಮಾನತೆಯೆಡೆಗೆ ನಿರಂತರ ನಡಿಗೆ ಅಂತಕ್ಕಂಥ ಘೋಷವಾಕ್ಯವನ್ನು ಬರೆಯಲಾಗಿದೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ದೀನ ದಲಿತರ ಬಂಧು, ಸಮಾನತೆಯ ಹರಿಕಾರ, ಲಿಂಗ ಸಮಾನತೆಯ ಹರಿಕಾರರಾಗಿಯೂ ಕೂಡ ಬೆಳಗಿದಂತಹ ಅಂಬೇಡ್ಕರ್ರವರ ಅಧ್ಯಯನ ಅಧ್ಯಾಪನಗಳಿಗೆ ಮೀಸಲಾದಂತಹ ಸಂಸ್ಥೆ ಇದು. ಬಲಗಡೆ ತಾವು ಕಾಣ್ತಾ ಇರೋದು ಇದು ಶತಮಾನೋತ್ಸವ ಭವನ ಅಂತ ಕರೀತಾರೆ. ಇದರಲ್ಲಿ ಏರ್ ಕಂಡೀಷನ್ಡ್ ಹಾಲ್ಗಳಿವೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುವುದು ಇದೇ ಭವನದಲ್ಲಿ. ಅಷ್ಟೇ ಅಲ್ಲ, ಇದು ಈ ಸುಮಾರು ಒಂದು 10 ವರ್ಷಗಳಿಂದ ನಡೆಯುವಂತಹ ಸಾಹಿತ್ಯ ಸಂಭ್ರಮ. ಗಿರಡಿ ಗೋವಿಂದರಾಜರು ಮತ್ತು ಡಾಕ್ಟರ್ ಕಲಬುರ್ಗಿಯವರು, ರಮಾಕಾಂತ್ ಜೋಶಿಯವರು ನಡೆಸ್ತಕ್ಕಂಥದ್ದಿತ್ತು. ಅದು ನಿರಂತರವಾಗಿ ನಡೆದು ಕಲಬುರ್ಗಿಯವರ ನಿಧನಾನಂತರವೂ ಕೂಡ 1-2 ವರ್ಷ ನಡೆಯಿತು. ಗಿರಡ್ಡಿಯವರ ನಿಧನಾನಂತರ ಅದು ತನ್ನ ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸಿದೆ. ಅದರ ಎಲ್ಲ ಸಮಾರಂಭಗಳು ಕೂಡ ಇದೇ ಶತಮಾನೋತ್ಸವ ಸಭಾಭವನದಲ್ಲಿ ನಡೀತಾ ಇದ್ವು ಅಂತನ್ನೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಈಗಲೂ ಕೂಡ ಅಲ್ಲಿ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರೋ ಹಾಗೆ ಕಾಣಿಸ್ತದೆ. ಇನ್ನು ನಾವೀಗ ಹೋಗ್ತಾ ಇರುವಂಥ ಈ ರಸ್ತೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋದು ಕರ್ನಾಟಕ ವಿಶ್ವವಿದ್ಯಾಲಯದ ಅತಿಥಿ ಗೃಹದ ಕಡೆಗೆ. ಮೊದಲಿಗೆ ನಮ್ಮ ಎಡಭಾಗಕ್ಕೆ ಕಾಣಿಸೋದು ಹಳೆಯ ಅತಿಥಿ ಗೃಹ. ಹೊಸ ಅತಿಥಿ ಗೃಹದ ಹೆಸರೇ ಮನಸೋಲ್ಲಾಸ. ಎಡಭಾಗದಲ್ಲಿ ತಾವು ನೋಡ್ತಾ ಇರುವಂಥದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಹಳೆಯ ಅತಿಥಿ ಗೃಹ. ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಈ ಅತಿಥಿ ಗೃಹ ಇತ್ತು. ಇತ್ತೀಚೆಗೆ ಇದು ಸಾಲದಾಗಿ ಬಂದಿದ್ದರಿಂದ ಮಾನಸೋಲ್ಲಾಸ ಸಭಾಂಗಣವು ಕೂಡ ಬೇಕು ಅಂತ ಅನಿಸಿದ್ರಿಂದಾಗಿ ಮಾನಸೋಲ್ಲಾಸ ಸಭಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ. 20 ವರ್ಷಗಳಾಯಿತು ಈ ಸಭಾಂಗಣ ನಿರ್ಮಾಣ ಆದಮೇಲೆ. ಸುಮಾರು ಈ ಸಭಾಂಗಣದಲ್ಲಿ 1,000 ಜನ ಕೂಡಲಿಕ್ಕೆ ಇರುವಷ್ಟು ಅವಕಾಶ ಇದೆ. ಇತ್ತೀಚೆಗೆ ಅದನ್ನು ಜೀರ್ಣೋದ್ಧಾರಗೊಳಿಸಲಾಗಿದೆ. ಒಳ್ಳೆಯ ಆಸನಗಳ ವ್ಯವಸ್ಥೆ ಇದೆ, ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಹುತೇಕ ದೊಡ್ಡ ಸಮಾರಂಭಗಳೆಲ್ಲವೂ ಈ ಮಾನಸೋಲ್ಲಾಸ ಸಭಾಂಗಣದಲ್ಲಿ ನಡೀತವೆ. ಮಾನಸೋಲ್ಲಾಸ ಸಭಾಂಗಣಕ್ಕೆ ಹೊಂದಿಕೊಂಡಂತೆ ಹಿಂಭಾಗದಲ್ಲಿ ಹೊಸ ಅತಿಥಿ ಗೃಹವನ್ನು ಎಲ್ಲ ಸೌಲಭ್ಯಗಳೊಂದಿಗೆ ಕಟ್ಟಲಾಗಿದೆ. ನೀವು ಎದುರಿಗೆ ಕಾಣ್ತಾ ಇರೋದು ಇಲ್ಲಿಯ ಸಸ್ಯೋದ್ಯಾನ, ಬಾಟ್ನಿಕಲ್ ಗಾರ್ಡನ್ಸ್ ಅಂತ ಅದನ್ನು ಕರೀತಾರೆ. ಅದರಲ್ಲಿ ವಿವಿಧ ಜಾತಿಯ ಎಲ್ಲ ಗಿಡ ಮರ ಸಸ್ಯಗಳನ್ನು ಬೆಳೆಸಲಾಗಿದೆ.
ತುಂಬ ಸುಂದರವಾಗಿದ್ದಂತಹ ಈ ಸಸ್ಯೋದ್ಯಾನ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಉಸ್ತುವಾರಿ ಇಲ್ಲದೆ ಸೊರಗಿದೆ ಅಂತ ಕಾಣಿಸ್ತದೆ ಬಲಭಾಗಕ್ಕೆ ತಾವು ನೋಡ್ತಾ ಇರತಕ್ಕಂತದ್ದು ನಿಜಲಿಂಗಪ್ಪ ವಸತಿ ನಿಲಯ ತುಂಬಾ ಹಳೆಯ ವಸತಿ ನಿಲಯಗಳು ಒಂದು ವಿದ್ಯಾರ್ಥಿಗಳಿಗಾಗಿ ನಿರ್ಮಿತವಾದಂತ ವಸತಿ ನಿಲಯಗಳಲ್ಲಿ ಇದು ಒಂದು ಎಡಗಡೆ ಇರೋದು ಸಸ್ಯೋದ್ಯಾನವೇ ಬಹುಶಃ ಈಗ ಮಾರ್ಚ್ ತಿಂಗಳಾದದರಿಂದ ನೀರಿನ ಕೊರತೆ ಇರೋದರಿಂದ ಗಿಡಮರಗಳೆಲ್ಲ ಬರಡ ಆಗಿರೋ ಹಾಗೆ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ನಿಂತುಕೊಂಡಿವೆ ಮಳೆಗಾಲದಲ್ಲಿ ಇದರ ವೈಭವವನ್ನು ತಾವು ನೋಡಬೇಕು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ ಎರಡನೇ ಪ್ರಧಾನಮಂತ್ರಿಗಳಾದಂತಹ ಭಾರತದ ಎರಡನೇ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂತಹ ಘೋಷಣೆಯನ್ನು ಹೊರಡಿಸಿದ್ದರಿಂದಾಗಿ ಆ ಜವಾನರ ನೆನಪಿಗಾಗಿ ಕಾರ್ಗಿಲ್ ವಿಜಯೋತ್ಸವ ಇತ್ಯಾದಿಗಳ ನೆನಪಿಗಾಗಿ ಅಮರ್ ಜವಾನ್ ಅಂತಕ್ಕಂತಹ ಈ ವೃತ್ತವನ್ನು ನಿರ್ಮಾಣ ಮಾಡಿ ಮೇಲೆ ಸೈನಿಕರ ಟೊಪ್ಪಿಗೆಯನ್ನು ಇಡಲಾಗಿದೆ ಅನ್ನೋದನ್ನು ತಾವು ನೋಡಬೇಕು ಎಪ್ಪತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಯುವಜನೋತ್ಸವ ಇಲ್ಲಿ ನಡೆಯಿತು ನಾನು ಪಿ ಯು ಸಿಯಲ್ಲಿದ್ದೆ ಆವಾಗ ಇಲ್ಲಿ ಬಂದು ಒಂದು ಇದನ್ನು ಸ್ಕಿಟ್ ಮಾಡಿದ್ದೆ ನಾನು ಪಿ ಯು ಸಿಯಲ್ಲಿದ್ದಾಗ ಎಪ್ಪತ್ತೊಂದು ಆಧುನಿಕ ಸತ್ಯವಾನ ಸಾವಿತ್ರಿ ಅಂತ ನಾವು ಈಗ ನೋಡ್ತಾ ಇರೋದು ಬಲಭಾಗದಲ್ಲಿರೋದು ಶ್ರೀ ಶ್ರೀ ಬಸವನಾಳ ಗ್ರಂಥಾಲಯ ಕರ್ನಾಟಕ ವಿಶ್ವವಿದ್ಯಾಲಯದ ಮುಖ್ಯ ಗ್ರಂಥಾಲಯ ಇದು ಪ್ರೊಫೆಸರ್ ಎಸ್ ಎಸ್ ಬಸವನಾಳ ಗ್ರಂಥಾಲಯ ಅಂತ ಹೆಸರಿಟ್ಟಿದ್ದಾರೆ ಶ್ರೀ ಶ್ರೀ ಬಸವನಾಳರು ಕನ್ನಡದ ಒಬ್ಬ ಖ್ಯಾತ ಸಾಹಿತಿಗಳು ವಿದ್ವಾಂಸರು ವಿಮರ್ಶಕರು ಕನ್ನಡದ ಅಧ್ಯಾಪಕರು ಕೂಡ ಆಗಿದ್ದರು ಅಷ್ಟೇ ಅಲ್ಲ ಧಾರವಾಡದ ಸಮುದಾಯದ ಬೆಳವಣಿಗೆಗಾಗಿ ಕೆ ಸಿ ಸಿ ಬ್ಯಾಂಕ್ ಸ್ಥಾಪಕರಲ್ಲಿ ಅವರೂ ಕೂಡ ಒಬ್ಬರಾಗಿದ್ದರು ಅನ್ನೋದನ್ನು ನಾವು ನೆನೆಯಲೇಬೇಕು ಈಗ ತಮ್ಮ ಬಲಭಾಗದಲ್ಲಿರುವುದು ಕನಕ ಅಧ್ಯಯನ ಪೀಠ ದಾಸವರಣ್ಯರಾದಂತಹ ಕನಕದಾಸರ ಕೀರ್ತನೆಗಳು ಮುಂಡಿಗೆಗಳು ಸುಳಾದಿಗಳು ಉಗಾಭೋಗಗಳು ಮತ್ತು ಕಾವ್ಯಗಳ ಕುರಿತಾದಂತಹ ಅಧ್ಯಯನ ಅಧ್ಯಾಪನಗಳಿಗೆ ನೆಲೆಯಾದಂತಹ ಒಂದು ಸ್ಥಳ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು